ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಇದೀಗ ಏನು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಈ ಬಗ್ಗೆ ಮಾತನಾಡಲು ನಮ್ಮೊಂದಿಗೆ ಜಗದೀಶ್ ಶೆಟ್ಟರ್ ಅವರ ಸಹೋದರ ಪ್ರದೀಪ್ ಶೆಟ್ಟರ್ ಇದ್ದಾರೆ. ಸರ್, ನಿಮ್ಮ ಸಹೋದರ ಈಗ ಕಾಂಗ್ರೆಸ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ದಾರೆ, ಮೊದಲ ರಿಯಾಕ್ಷನ್? ಮನಸ್ಸಿಗೆ ತುಂಬ ನೋವು ಕಸಿವಿಸಿ ಆಗ್ತಾ ಇದೆ. ಇದಕ್ಕಿಂತ ಹೆಚ್ಚಿಗೆ ನನಗೆ ಮಾತನಾಡೋಕ್ಕೆ ಮನಸ್ಸಿಲ್ಲ. ನಾನು ಪಕ್ಷದ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಲು ಎಲ್ಲ ಥರದ ನನ್ನ ಒಂದು ಹೋರಾಟವನ್ನು ಮಾಡ್ತೇನೆ ಅಂತ ನಾನು ಈ ಮೂಲಕ ಹೇಳ್ಬೋದು. ಅಲ್ಲ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಜನಸಂಘದಿಂದ ಬಂದಿದ್ದರು, RSS ಹಿನ್ನೆಲೆ ಇಂಥವರು, ಈಗ ಏಕಾಏಕಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ, ಈ ಬಗ್ಗೆ? ಅದೇ ನನಗೆ ಏನಾಗ್ತಾ ಇದೆ, ನನಗೆ ಮಾತನಾಡಲು ಮನಸ್ಸಿಗೆ ನೋವಾಗಿದೆಯಲ್ಲ, ನಾನು ಇದ್ರ ಬಗ್ಗೆ ಏನೂ ಮಾತಾಡೋ ಮನಸ್ಸಿಲ್ಲ ನನಗೆ. ಈಗ ಶೆಟ್ಟರ್ ಅವರು ರಾಜೀನಾಮೆ ಅಂದರೆ ಬಿಜೆಪಿಗೆ ರಾಜೀನಾಮೆ ಕೊಡೋ ಮುಂಚೆ ನಿಮ್ಮನ್ನಾದರೂ ಏನಾದರೂ ಸಂಪರ್ಕ ಮಾಡಿದ್ರೆ, ನಿಮ್ಮ ಜೊತೆಗೆ ಏನಾದರೂ ಚರ್ಚೆಯನ್ನು ಮಾಡಿದ್ರೆ? ಇಲ್ಲ, ನನಗೆ ನಾನು ಇವತ್ತು ನಾನು ಯಾವುದೇ ಇದ್ರ ಬಗ್ಗೆ ನಾನು ಏನೂ ಮಾತಾಡಲ್ಲ. ನಾನಿಷ್ಟೇ, ನಾನು ನಿಷ್ಠಾವಂತ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷದ ಇರೋದೊಂದು ಬಿಟ್ಟರೆ ನನಗೆ ಬೇರೆ ಇದ್ರ ಬಗ್ಗೆ ನಾನು ಯಾರಿಗೂ ಏನೂ ಮಾತಾಡ್ತಾ ಇಲ್ಲ. ನನಗೆ ಮನಸ್ಸಿಗೆ ನೋವಾಗಿದೆ ಅಷ್ಟೇ, ಇದು ಒಂದೇ ಉತ್ತರ. ಬಿಜೆಪಿಯ ರಾಷ್ಟ್ರೀಯ ನಾಯಕರು ಹೇಳ್ತಾರೆ ಮತ್ತು ಈ ರಾಜ್ಯದ ನಾಯಕರು ಕೂಡ ಹೇಳಿದ್ದಾರೆ, ಶೆಟ್ಟರ್ ಅವರಿಗೆ ಏನು ಬಿಜೆಪಿಯಲ್ಲಿ ಒಳ್ಳೆಯ ಭವಿಷ್ಯ ಇತ್ತು, ಅವರು ಮುಂದೆ ಒಳ್ಳೆಯ ಭವಿಷ್ಯವನ್ನು ಪಕ್ಷ ಕೊಡ್ತಿತ್ತು, ಗವರ್ನರ್ ಹುದ್ದೆಗೆ ಆಫರ್ ಮಾಡಿದ್ವಿ, ಮತ್ತು ಅವರಿಗೆ ಅವ್ರು ಹೇಳಿದಂಥ ವ್ಯಕ್ತಿಗೆ ಏನು ಟಿಕೆಟನ್ನು ಕೊಡ್ತಿದ್ವಿ, ಆದರೂ ಕೂಡ ಅವರು ಈ ರೀತಿ ಮಾಡಿದ್ದಾರೆ, ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಮಾಡಿದ್ದಾರೆ. ಅದೇ ಹೇಳ್ತಾಯಿದ್ದೀನಲ್ಲ, ನನಗೆ ಮಾತನಾಡೋಕ್ಕೆ ಯಾವುದೇ ಮಾತುಗಳು ಬರ್ತಾ ಇಲ್ಲ. ಅದನ್ನು ಜಗದೀಶ್ ಶೆಟ್ಟರನ್ನ ತಾವು ಕೇಳಬೇಕು. ಆದ್ದರಿಂದ ನಾನು ಇದ್ರ ಬಗ್ಗೆ ಏನು ಮಾತಾಡಲು ಮನಸ್ಸಿಲ್ಲ. ಈಗ ಪ್ರದೀಪ್ ಶೆಟ್ಟರ್ ಅವರ ಮುಂದಿನ ನಡೆ ಏನು? ಮುಂದಿನ ನಡೆ ನಾನು ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೇನೆ, ನಾನು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಪಕ್ಷದ ಗೆಲುವಿಗೆ ನಾನು ದುಡಿಯುತ್ತೇನೆ. 25 ದಿನ ಚುನಾವಣೆಗೆ ಉಳಿದಿದೆ. ಶಿರಟ್ಟಿ ಉಸ್ತುವಾರಿಯನ್ನು ನನ್ನ ಪಕ್ಷ ನನಗೆ ಉಸ್ತುವಾರಿ ಕೊಟ್ಟಿದೆ. ಶಿರಟ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ, ಇಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತೇನೆ. ಜಗದೀಶ್ ಶೆಟ್ಟರ್ ಅವರು ನಿಮ್ಮ ಸಹೋದರರು, ಮಾಜಿ ಸಿಎಂ ಅವರು, ಒಂದು ವೇಳೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮನ್ನ ಸಂಪರ್ಕ ಮಾಡಿ ಚುನಾವಣೆಯಲ್ಲಿ ಬೆಂಬಲಿಸು ಅಂತ ಏನು ಹೇಳಿದ್ರೆ ಏನು ನಿಮ್ಮದು? ಅವರು ನನಗೆ ಚುನಾವಣೆಗೆ ಬಂದು ಸಪೋರ್ಟ್ ಮಾಡೋಣ ಅನ್ನೋದಿಲ್ಲ, ನನ್ನ ಜೊತೆ ಮಾತಾಡೋದು ಇಲ್ಲ. ಈಗ ಅವರು ವೈಯಕ್ತಿಕ ಸಂಬಂಧಕ್ಕೆ ಮಾತ್ರ ನಾನು ಅವ್ರ ಜೊತೆ ಮಾತಾಡೋದು. ಸಹೋದರನಾಗಿ ಏನು ಮಾತಾಡಬೇಕು, ಏನು ನಮ್ಮ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಅಷ್ಟೇ ಮಾತಾಡೋದು. ರಾಜಕೀಯ ಅವ್ರದೇ ಬೇರೆ, ನನ್ನ ರಾಜಕೀಯನೇ ಬೇರೆ. ಕಳೆದ 25 ರಿಂದ 30 ವರ್ಷಗಳ ಕಾಲ ಬಿಜೆಪಿಯಲ್ಲಿದ್ದರು ಸರ್, ಬಿಜೆಪಿ ಸಿದ್ಧಾಂತ ಬೇರೆ, ಕಾಂಗ್ರೆಸ್ ಸಿದ್ಧಾಂತಗಳ ಬೇರೆ. ಈಗ ಏಕಾಏಕಿ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಅಲ್ಲಿ ಸಿದ್ಧಾಂತಕ್ಕೆ ಇವರು ಒಕ್ಕೋತಾರ ಅಂದರೆ ಪದೇ ಪದೇ ಕಾಂಗ್ರೆಸ್ಸನ್ನು ಟೀಕೆ ಮಾಡ್ತಿದ್ದಂಥವ್ರು, ಕಾಂಗ್ರೆಸ್ ವಿರುದ್ಧವೇ ಏನು ಟೀಕಾ ಪ್ರಹಾರವನ್ನು ಮಾಡ್ತಿದ್ದವರು ಈಗ ಅದೇ ಪಕ್ಷದಲ್ಲಿದ್ದಾರೆ. ಅದನ್ನು ನೀವು ಅವ್ರಿಗೆ ಕೇಳಬೇಕು, ನಾ ಇದ್ರ ಬಗ್ಗೆ ಏನು ಮಾತಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಎಲ್ಲ ಅವ್ರಿಗೆ ಕೇಳ್ಬೇಕು ನೀವು. ನಾನು ನಂದು ಒಂದೇ ಉತ್ತರ, ನಾನು ಪಕ್ಷದಲ್ಲಿರ್ತೀನಿ, ಇಷ್ಟಾವಂತ ಕಾರ್ಯಕರ್ತ ಕೆಲಸ ಮಾಡ್ತೀನಿ, ಇದು ಒಂದೇ. ಅವ್ರ ಬಗ್ಗೆ ನಾನು ಏನೂ ಮಾತಾಡಕ್ಕೆ ನಂಗೆ ಮನಸ್ಸಿಲ್ಲ, ಮಾತುಗಳು ಬರ್ತಾನೂ ಇಲ್ಲ. ಇದಿಷ್ಟು ಏನು ಜಗದೀಶ್ ಶೆಟ್ಟರ್ ಅವರ ಸಹೋದರ ಹೇಳ್ತಿರುವಂಥದ್ದು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಪಕ್ಷಕ್ಕಾಗಿ ದುಡಿತೇನೆ, ಪಕ್ಷಕ್ಕಾಗಿ ಕೆಲಸವನ್ನು ಮಾಡ್ತೀನಿ, ವೈಯಕ್ತಿಕ ಸಂಬಂಧಗಳ ಬೇರೆ ಮತ್ತು ಪಕ್ಷದ ಸಿದ್ಧಾಂತಗಳ ಬೇರೆ ಎಂಬ ಒಂದು ಮಾಹಿತಿಯನ್ನು ಪ್ರದೀಪ್ ಶೆಟ್ಟರ್ ಅವರು ಕೊಟ್ಟಿರುವಂಥದ್ದು. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮೈಲಾರಿ ಪಟ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.